ನಮಸ್ಕಾರ ವೀಕ್ಷಕರೇ ವೇದಾಂಗ ಜ್ಯೋತಿಷ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತಿನ ಒಂದು ವಿಡಿಯೋದಲ್ಲಿ ಮುಂದೆ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಬರತಕ್ಕಂತಹ ರಾಹುಗ್ರಸ್ತ ಖಂಡಗ್ರಹ ಚಂದ್ರಗ್ರಹಣದಿಂದಾಗಿ ರಾಶಿಯವರಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಫಲ ಬರಬಹುದು ಅನ್ನತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ಕನ್ಯಾ ರಾಶಿಯವರಿಗೆ ಈ ಚಂದ್ರಗ್ರಹಣ ಅನ್ನತಕ್ಕಂಥದ್ದು ಅಷ್ಟಮ ರಾಶಿಯಲ್ಲಿ ಆಗ್ತಾ ಇದೆ ಅರ್ಥಾತ್ ಮೇಷರಾಶಿಯಲ್ಲಿ ಆಗ್ತಾ ಇರತಕ್ಕಂತಹ ಈ ಗ್ರಹಣ ನಿಮಗೆ ಒಂದಷ್ಟು ಅಶುಭವಾಗಿರತಕ್ಕಂತಹ ಫಲಗಳನ್ನು ಕೊಡುವ ಸಾಧ್ಯತೆ ಅನ್ನತಕ್ಕಂಥದ್ದು ಜಾಸ್ತಿ ಇದೆ ಯಾವ ವಿಷಯಕ್ಕೆ ಅಶುಭ ಅಂತ ಕೇಳಿದರೆ ನಿಮಗೆ ಆರೋಗ್ಯ ವಿಚಾರದಲ್ಲಿ ಈ ಗ್ರಹಣ ಅನ್ನತಕ್ಕಂಥದ್ದು ಅಶುಭವಾಗಿರತಕ್ಕಂತಹ ಫಲವನ್ನು ಕೊಡುವ ಸಾಧ್ಯತೆ ಜಾಸ್ತಿಯಾಗಿದೆ ಅದರಲ್ಲೂ ನಿಮಗೆ ಚಿಂತೆ ಅನ್ನತಕ್ಕಂಥದ್ದು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ವೈವಾಹಿಕ ಜೀವನದ ವಿಷಯದಲ್ಲೂ ಆಗಿರಬಹುದು ಅಥವಾ ವಿವಾಹಕ್ಕೋಸ್ಕರ ಆಗಿರಬಹುದು ನಿಮಗೆ ಬರತಕ್ಕಂತಹ ಚಿಂತೆ ಅನ್ನತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಗುರು ಕೂಡ ಆ ಒಂದು ರಾಶಿಯಲ್ಲಿರೋದ್ರಿಂದ ನಿಮಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗಿನ ತೊಂದರೆಗಳು ಆಗುವಂತಹ ಸಾಧ್ಯತೆಗಳಿದ್ದಾವೆ ಹಾಗೆಯೇ ಅದರ ಜೊತೆಗೆ ರಾಹುವಿನ ಪರಿವರ್ತನೆ ಅಂತಕ್ಕಂಥದ್ದು ಸಹ ಆಗತಾ ಇದೆ ಸೊ ಅದು ಕೂಡ ಒಂದಷ್ಟು ಕೆಟ್ಟ ರೀತಿಯಾಗಿರತಕ್ಕಂತಹ ಫಲಗಳನ್ನು ಕೊಡುವಂತಹ ಸಾಧ್ಯತೆ ಇರುತ್ತದೆ ಹಾಗಾಗಿ ನೀವು ಈ ವಿವಾಹದ ವಿಚಾರದಲ್ಲಿ ಜಾಗ್ರತೆ ಮಾಡಬೇಕು ಹಾಗೆ ಆರೋಗ್ಯ ವಿಚಾರದಲ್ಲಿ ಜಾಗ್ರತೆ ಮಾಡಬೇಕು ಹಾಗೆ ಚಿಂತೆಗಳನ್ನು ಮಾಡ್ಕೊಳ್ಬಾರದು ಈ ಗ್ರಹಣದಿಂದ ಬರತಕ್ಕಂತಹ ಅಶುಭ ಫಲಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಗ್ರಹಣ ಕಾಲದಲ್ಲಿ ಒಂದಷ್ಟು ದಾನಾದಿಗಳನ್ನು ಮಾಡಿಕೊಳ್ಳಿ ಧಾನ್ಯವನ್ನು ದಾನ ಮಾಡಬಹುದು ಹಾಗೆ ಬಟ್ಟೆಯನ್ನು ದಾನ ಮಾಡಬಹುದು ನಿಮ್ಮ ಹತ್ರ ಸಾಧ್ಯ ಇದೆ ಅಂತಾದರೆ ಬೆಳ್ಳಿ ಬಂಗಾರಗಳನ್ನು ಸಹ ದಾನ ಮಾಡಬಹುದು ನಿಮ್ಮ ನಿಮ್ಮ ಕೆಪಾಸಿಟಿಗೆ ಬಿಟ್ಟಿರತಕ್ಕಂಥದ್ದು ದಾನಗಳನ್ನು ನೀವು ಯಾವ ರೀತಿ ಮಾಡ್ತೀರಿ ಅಂತ ದಾನ ಮಾಡ್ತೀರೋ ಇಲ್ಲವೋ ಅನ್ನತಕ್ಕಂಥದ್ದು ಮುಖ್ಯ ವಿಚಾರ ಆಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ದಾನವನ್ನು ಯಾರಿಗೆ ಮಾಡ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀರಿ ಅನ್ನತಕ್ಕಂಥದ್ರ ಮೇಲೆ ನಿಮಗೆ ಬರತಕ್ಕಂತಹ ಫಲಗಳು ಡಿಪೆಂಡ್ ಆಗಿರತ್ತೆ ಗ್ರಹಣ ಕಾಲದಲ್ಲಿ ಮಾಡತಕ್ಕಂತಹ ಪುಣ್ಯ ಕಾರ್ಯಗಳು ದೇವತಾ ಸ್ತುತಿಗಳು ಹಾಗೆ ದಾನಗಳು ನಿಮಗೆ ಒಳ್ಳೆಯದಾಗಿರತಕ್ಕಂತಹ ಫಲಗಳನ್ನು ಕೊಡ್ತಾ ಹೋಗುತ್ತೆ ದೇವತಾ ಸ್ತುತಿಗಿಂತ ದಾನಗಳನ್ನು ಏನು ಮಾಡ್ತೀರಿ ನೀವು ಆ ಒಂದು ಕಾರ್ಯಗಳಿಂದ ನಿಮಗೆ ಒಳ್ಳೆಯದಾಗಿರತಕ್ಕಂತಹ ಫಲ ಶೀಘ್ರವಾಗಿ ಬರ್ತಾ ಹೋಗುತ್ತೆ ಹಾಗೆ ಗ್ರಹಣ ಕಾಲದಲ್ಲಿ ಮಾಡತಕ್ಕಂತಹ ಪುಣ್ಯ ಕಾರ್ಯಗಳು ನಿಮಗೆ ದ್ವಿಗುಣವಾಗಿರತಕ್ಕಂತಹ ಫಲಗಳನ್ನು ಕೊಡ್ತಾ ಹೋಗುತ್ತೆ ನಿಮಗೆ ಅಶುಭ ಫಲ ಇದ್ದರೂ ಸಹ ನೀವು ಈ ಗ್ರಹಣ ಕಾಲದಲ್ಲಿ ಮಾಡತಕ್ಕಂತಹ ಪುಣ್ಯ ಕಾರ್ಯಗಳಿಂದ ಆ ಬರತಕ್ಕಂತಹ ಫಲಗಳು ಶುಭವಾಗಿ ಬರಬಹುದು ನೀವು ಆ ಗ್ರಹಣದ ಆಚರಣೆಯನ್ನು ಯಾವ ರೀತಿ ಮಾಡ್ತೀರಿ ಎಷ್ಟರ ಮಟ್ಟಿಗೆ ನಿಮ್ಮ ಡೆಡಿಕೇಶನ್ ಇರತ್ತೆ ಅನ್ನತಕ್ಕಂಥದ್ರ ಮೇಲೆ ಬರತಕ್ಕಂತಹ ಫಲ ಡಿಪೆಂಡ್ ಆಗಿರುತ್ತೆ ನಿಮಗೆ ಸರ್ವೇ ಸಾಧಾರಣವಾಗಿ ಹೇಳಬೇಕು ಅಂತಂದ್ರೆ ಅಶುಭವಾಗಿರತಕ್ಕಂತಹ ಫಲ ಇದೆ ಅದನ್ನ ನೀವು ಶುಭವಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು ಅಥವಾ ಆ ಬರತಕ್ಕಂತಹ ಅಶುಭ ಫಲವನ್ನ ತಪ್ಪಿಸಿಕೊಳ್ಳಬಹುದು ಗ್ರಹಣದ ಆಚರಣೆಯನ್ನು ನೀವು ಹೇಗೆ ಮಾಡ್ತೀರಿ ಅನ್ನತಕ್ಕಂಥದ್ದು ಬಹಳ ಇಂಪೋರ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ದಾನಗಳನ್ನು ಮಾಡ್ಕೊಳ್ಳಿ ಅದರಿಂದ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಫಲಗಳು ಬರುತ್ತೆ ದಾನಕ್ಕೆ ಹೆಚ್ಚು ವ್ಯಾಲ್ಯೂವನ್ನು ಈ ಒಂದು ಗ್ರಹಣಕಾರದಲ್ಲಿ ಕೊಡಲಾಗುತ್ತೆ ಈಗ ನಾನು ಗ್ರಹಣದ ವಿಶೇಷತೆಯನ್ನು ತಿಳಿಸಿಕೊಡ್ತಾ ಹೋಗ್ತೇನೆ ಹಾಗೆ ನಮ್ಮ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಾನು ದಶಾಭುಕ್ತಿಗಳ ವಿಚಾರಕವಾಗಿಯೂ ಸಹ ಒಂದಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕಿದ್ದೇನೆ ಆ ವಿಡಿಯೋಗಳು ಸಹ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅದನ್ನು ಕೂಡ ತಿಳ್ಕೊಳ್ಳಿ ಈ ರಾಹುಗ್ರಸ್ತ ಖಂಡಗ್ರಾಸ ಚಂದ್ರಗ್ರಹಣದ ಅಶುಭ ಫಲಗಳನ್ನು ತಪ್ಪಿಸಿಕೊಳ್ಳೋದಿಕ್ಕೆ ಅಥವಾ ಅಶುಭ ಫಲ ನಿವಾರಣೆ ಆಗೋದಿಕ್ಕೆ ನೀವು ಈ ಗ್ರಹಣ ಕಾಲದಲ್ಲಿ ಒಂದಷ್ಟು ಸ್ತುತಿಗಳನ್ನ ಕೇಳತಕ್ಕಂತಹದ್ದು ಹಾಗೂ ಒಂದಷ್ಟು ದಾನಗಳನ್ನ ನೀಡತಕ್ಕಂತಹದ್ದು ಉತ್ತಮ ಇದರಿಂದ ನಿಮಗೆ ಬರತಕ್ಕಂತಹ ಅಶುಭ ಫಲವು ದೂರವಾಗಿ ಶುಭ ಫಲವು ಸಿಗುವಂತಹ ಸಾಧ್ಯತೆಗಳಿರುತ್ತೆ ಈ ಗ್ರಹಣ ಅನ್ನಕ್ಕಂತಹದ್ದು ವರ್ಷದಲ್ಲಿ ಒಂದು ಎರಡು ಮೂರು ಬಾರಿ ಮಾತ್ರ ಬರುತ್ತೆ ಕೆಲವೊಂದು ವರ್ಷದಲ್ಲಿ ಒಂದು ಗ್ರಹಣವೂ ಸಿಗೋದಿಲ್ಲ ಸೊ ಹೀಗೆ ಅಪರೂಪವಾಗಿರತಕ್ಕಂತಹ ಈ ಗ್ರಹಣ ಕಾಲದಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟು ಪುಣ್ಯ ಕಾರ್ಯಗಳನ್ನ ಪುಷ್ಟಿ ಕಾರ್ಯಗಳನ್ನ ಮಾಡಿಕೊಳ್ಳುತ್ತಾ ಹೋದ್ರೆ ಅದರಿಂದ ತಕ್ಕಂತಹ ಫಲ ಅನ್ನತಕ್ಕಂಥದ್ದು ದ್ವಿಗುಣವಾಗಿ ತ್ರಿಗುಣವಾಗಿ ನಿಮಗೆ ಲಭಿಸ್ತಾ ಹೋಗುತ್ತೆ ಇಂತಹ ಗ್ರಹಣ ಕಾಲದಲ್ಲಿ ಅಶುಭ ಫಲ ಇರತಕ್ಕಂತಹ ರಾಶಿಯವರು ಎಷ್ಟಾಗತ್ತೋ ಅಷ್ಟು ದೇವತಾ ಆರಾಧನೆಯನ್ನ ಮಾಡ್ಕೊಳ್ಳಿ ಈ ಚಂದ್ರಗ್ರಹಣ ಅನ್ನತಕ್ಕಂಥದ್ದು ರಾಹುಗ್ರಸ್ತವಾಗಿರೋದ್ರಿಂದ ತೀವ್ರವಾಗಿರತಕ್ಕಂತಹ ದೋಷವನ್ನ ಹೊಂದಿರತಕ್ಕಂತಹ ರಾಶಿಯವರು ಸರ್ಪ ಬಿಂಬವನ್ನು ದಾನ ಮಾಡತಕ್ಕಂತಹದ್ದು ಹಾಗೆ ಅಕ್ಕಿಯನ್ನ ದಾನ ಮಾಡತಕ್ಕಂತಹದ್ದು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ದಾನಗಳಿರುತ್ತೆ ಆ ತರಹದ ದಾನಗಳನ್ನು ಮಾಡಿಕೊಳ್ಳಿ ಈ ಒಂದು ಸಮಯದಲ್ಲಿ ಅಶುಭ ಫಲ ಅನ್ನತಕ್ಕಂಥದ್ದು ದೂರವಾಗುತ್ತೆ ವಿಶೇಷವಾಗಿ ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರೋದರಿಂದ ರಾಹುವಿನ ಆರಾಧನೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ನಾಗನ ಆರಾಧನೆಯನ್ನು ಮಾಡಿಕೊಳ್ಳಿ ಈ ಚಂದ್ರಗ್ರಹಣ ಅನ್ನತಕ್ಕಂಥದ್ದು ಇಪ್ಪತ್ತೆಂಟರ ಮಧ್ಯರಾತ್ರಿ ಒಂದು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭವಾಗಿ ಎರಡು ಗಂಟೆ ಮೂರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತಾ ಇದೆ ಬೇರೆ ಬೇರೆ ಪ್ರಾಂತ್ಯದಲ್ಲಿರತಕ್ಕಂಥವರಿಗೆ ಈ ಸಮಯಗಳು ಸ್ವಲ್ಪ ಮಟ್ಟಿಗಿನ ವ್ಯತ್ಯಾಸವನ್ನು ಹೊಂದಬಹುದು ನಿಮ್ಮ ನಿಮ್ಮ ಪ್ರಾಂತ್ಯದಲ್ಲಿರತಕ್ಕಂತಹ ಇರತಕ್ಕಂತಹ ಪಂಚಾಂಗವನ್ನು ನೋಡಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳತಕ್ಕದ್ದು ನೋಡಿ ಈ ಒಂದು ಖಂಡಗ್ರಹ ಚಂದ್ರಗ್ರಹಣವು ಒಂದು ತಾಸು ಹದಿನೆಂಟು ನಿಮಿಷಗಳ ಕಾಲ ಇರತ್ತೆ ಸೊ ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಕೈಲಾದಷ್ಟು ದೇವತಾ ಸ್ತುತಿಯನ್ನೋ ನಾಗಸ್ತುತಿಯನ್ನೋ ಮಾಡಿಕೊಳ್ಳಿ ಅದರಿಂದ ಹೆಚ್ಚಿನದಾಗಿರತಕ್ಕಂತಹ ಅನುಕೂಲತೆಗಳಾಗತ್ತೆ ಅಭಿವೃದ್ಧಿಗಳಾಗುತ್ತಾ ಹೋಗುತ್ತೆ ಯಾವುದೇ ತರಹದ ವಿಶೇಷವಾಗಿರತಕ್ಕಂತಹ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಕೇವಲ ಒಳ್ಳೆಯದಾಗಿರತಕ್ಕಂತಹ ಫಲಗಳನ್ನು ನೀಡುವಂಥ ಪ್ರಾರ್ಥನೆಯನ್ನಿಟ್ಟು ದೇವತಾಸ್ತುತಿಯನ್ನು ಮಾಡಿದರೆ ನಿಮಗೆ ಈ ಖಂಡಗ್ರಾಹ ಚಂದ್ರಗ್ರಹಣವು ಅತೀವಾಗಿರತಕ್ಕಂತಹ ಒಳ್ಳೆಯ ಫಲಗಳನ್ನು ಕೊಡ್ತಾ ಹೋಗುತ್ತೆ ಕೆಲವೊಂದಷ್ಟು ರಾಶಿಯವರಿಗೆ ಉನ್ನತವಾಗಿರತಕ್ಕಂತಹ ಶುಭ ಫಲಗಳಿರತ್ತೆ ಕೆಲವೊಂದಷ್ಟು ರಾಶಿಯವರಿಗೆ ಏನು ಮಾಡೋದಕ್ಕಾಗೋದಿಲ್ಲ ಅಶುಭ ಫಲಗಳು ಸಹ ಇರತ್ತೆ ಯಾವುದೋ ಒಂದು ರಾಶಿಯಲ್ಲಿ ಆಗುತ್ತಾ ಇದೆ ಅಂತಂದರೆ ಕೆಲವೊಂದಷ್ಟು ರಾಶಿಯವರಿಗೆ ಅಶುಭ ಫಲ ಕೆಲವೊಂದಷ್ಟು ರಾಶಿಯವರಿಗೆ ಶುಭ ಫಲಗಳೆಲ್ಲ ಇರತ್ತೆ ಶುಭ ಫಲಗಳಿರತಕ್ಕಂಥವರಿಗೆ ಉನ್ನತವಾಗಿರತಕ್ಕಂತಹ ವಿದ್ಯಾ ಬುದ್ಧಿ ಅರ್ಥ ಅಭಿವೃದ್ಧಿ ವ್ಯವಹಾರದಲ್ಲಿ ಅಭಿವೃದ್ಧಿ ಈ ಥರದ್ದೆಲ್ಲ ಆಗುತ್ತಾ ಹೋಗುತ್ತೆ ಆ ಗ್ರಹಣ ಕಾಲದಲ್ಲಿ ನಿದ್ದೆ ಮಾಡಿಕೊಂಡು ಕೊಳೆಯುವವರಿಗೆ ಯಾವುದೇ ತರಹವಾಗಿರತಕ್ಕಂತಹ ಶುಭ ಫಲವೂ ಬರೋದಿಲ್ಲ ಅದಕ್ಕೆ ಬದಲಾಗಿ ಎರಡು ಮೂರು ಪಟ್ಟಿನಷ್ಟು ಅಶುಭ ಫಲ ಅನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ ಆ ಒಂದು ಗ್ರಹಣದ ಸಮಯದಲ್ಲಿ ಎಚ್ಚರವಾಗಿದ್ದು ದೇವತಾ ತೃತಿಯನ್ನು ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ಮಾಡಿಕೊಳ್ಳಿ ಅದರಿಂದ ಶುಭ ಫಲವಂತೂ ಉಂಟಾಗಿಯೇ ಆಗುತ್ತೆ ಅಶುಭ ಫಲ ಇರತಕ್ಕಂತಹ ರಾಶಿಯವರು ಒಂದಷ್ಟು ದಾನಾದಿಗಳನ್ನು ಮಾಡಿಕೊಳ್ಳಿ ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ದಾನಾದಿಗಳನ್ನು ಮಾಡಿಕೊಳ್ಳಿ ಇಂತಿಷ್ಟೇ ಮಾಡಬೇಕು ಅಂತಿಲ್ಲ ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ದೇವತಾ ಸ್ತುತಿಗಳನ್ನು ಮಾಡಿಕೊಳ್ಳಿ ಶಕ್ತಿ ಇರತಕ್ಕಂಥವರು ಜಪ ಹೋಮಾದಿಗಳನ್ನು ಮಾಡಿಕೊಳ್ಳಿ ಮಾಡಲಿಕ್ಕೆ ಬರತಕ್ಕಂಥವರು ಮಾರದೇ ಇರತಕ್ಕಂಥವರು ಸ್ತೋತ್ರವನ್ನು ಹೇಳಿ ಹೇಳೋದಕ್ಕೂ ಬರೋದಿಲ್ಲ ಅಂತಾದರೆ ಸ್ತೋತ್ರವನ್ನು ಕೇಳಿ ಅದರಿಂದ ಶುಭ ಫಲ ಅನ್ನತಕ್ಕಂಥದ್ದು ಉಂಟಾಗುತ್ತಾ ಹೋಗುತ್ತೆ ಈ ಗ್ರಹಣ ಅನ್ನತಕ್ಕಂಥದ್ದು ಮೇ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಆಗ್ತಾ ಇದೆ ವಿಶೇಷವಾಗಿ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು ಹೆಚ್ಚಿನ ರೀತಿಯಾಗಿರತಕ್ಕಂತಹ ದೇವತಾ ಆರಾಧನೆಯನ್ನು ಮಾಡಬೇಕಾಗತ್ತೆ ಈ ಖಂಡಗ್ರಹ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲವೊಂದಷ್ಟು ಆಚರಣೆಗಳನ್ನು ಹೇಳತಕ್ಕಂತಹ ವಿಡಿಯೋವನ್ನು ಇನ್ನು ಮೇಲೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಆ ವಿಡಿಯೋವನ್ನು ತಾವು ನೋಡಿಕೊಳ್ಳಿ ಬರ್ತಕ್ಕಂತಹ ಗ್ರಹಣದಲ್ಲಿ ಈ ನಿಯಮಗಳನ್ನು ಚಾಚು ತಪ್ಪದೆ ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಮಾಡಿ ಅದರಿಂದ ಉನ್ನತವಾಗಿರತಕ್ಕಂತಹ ಫಲಗಳ ಉಂಟಾಗುತ್ತಾ ಹೋಗುತ್ತೆ ಈ ರಾಹು ಪರಿವರ್ತನೆಯೂ ಸಹ ಆಗುತ್ತಾ ಇರೋದರಿಂದ ನಿಮಗೆ ರಾಹು ಪರಿವರ್ತನೆಯಿಂದ ಉಂಟಾಗತಕ್ಕಂತಹ ಕೆಲವೊಂದಷ್ಟು ಕಷ್ಟಪಲಗಳು ಸಹ ಈ ಚಂದ್ರಗ್ರಹಣದಿಂದಾಗಿ ಅಥವಾ ಈ ಚಂದ್ರಗ್ರಹಣ ಕಾಲದಲ್ಲಿ ನೀವು ಮಾಡತಕ್ಕಂತಹ ದೇವತಾ ಸ್ತುತಿಯಿಂದಾಗಿ ಆ ರಾಹುವಿನಿಂದ ಬರತಕ್ಕಂತಹ ಕೆಟ್ಟ ಫಲಗಳು ದೂರವಾಗುತ್ತಾ ಹೋಗುತ್ತೆ ಯಾರ್ಯಾರಿಗೆ ಈ ರಾಹುವಿನಿಂದ ಕೆಟ್ಟ ಫಲಗಳಿದ್ದಾವೆ ಅಂಥವರು ಈ ಖಂಡಗ್ರಹ ಚಂದ್ರಗ್ರಹಣದಲ್ಲಿ ದೇವತಾ ಸ್ತುತಿಯನ್ನು ಅಷ್ಟು ಹೆಚ್ಚು ಮಾಡ್ತಾ ಹೋಗಿ ಈ ಖಂಡಗ್ರಹ ಚಂದ್ರಗ್ರಹಣದ ಸಮಯದಲ್ಲಿ ನಾಗನ ಆರಾಧನೆಯನ್ನು ಎಷ್ಟಾಗುತ್ತೋ ಅಷ್ಟು ಮಾಡಿ ಅದರಿಂದ ಒಳ್ಳೆಯದಾಗಿರತಕ್ಕಂತಹ ಫಲಗಳು ಬರ್ತಾ ಹೋಗುತ್ತೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಧನ್ಯವಾದಗಳು